ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಇವತ್ತು ಇವತ್ತು ಸುಬ್ರಹ್ಮಣ್ಯ ಷಷ್ಟಿ ಅಲ್ವಾ ಸೊ ಎಲ್ಲರಿಗೂ ಸುಬ್ರಹ್ಮಣ್ಯ ಸೃಷ್ಟಿಯ ಶುಭಾಶಯಗಳು ಹಾಗೆಯೇ ಎಲ್ಲರೂ ಖುಷಿ ಖುಷಿಯಾಗಿರಿ ಅಂತ ಕೇಳ್ಕೊಳ್ತೀನಿ ದೇವರು ನಿಮಗೆಲ್ಲರಿಗೂ ಐರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಹಾಗೆಯೇ ಇವತ್ತು ನಾನು ಹೇ ವೀಡಿಯೋ ಯಾವುದು ಹಾಕ್ತೀನಿ ಅಂತೇಳಿದರೆ ಅದು ತುಂಬ ದುಃಖದಿಂದ ಈ ವಿಡಿಯೋನ ಹಾಕ್ತಾಯಿದ್ದೀನಿ ಯಾಕೆಂಥೇಳಿದರೆ ನಮ್ಮ ಮನೆಗೆ ಕಾಡಾನೆ ಬಂದಿದೆ ಬಂದು ಫುಲ್ ತೋಟ ಗದ್ದೆನೆಲ್ಲ ಫುಲ್ ಹಾಳು ಮಾಡಿ ಹಾಕಿದೆ ಸೊ ಅದರದ್ದು ವಿಡಿಯೋನ ಇವತ್ತು ಶೇರ್ ಮಾಡ್ಕೊಳ್ತೀನಿ ಅದನ್ನು ನೋಡಿದರೆ ತುಂಬಾ ಬೇಜಾರಾಗುತ್ತೆ ಇದನ್ನು ನಾನು ತುಂಬ ಖುಷಿಯಿಂದ ಹಂಚ್ಕೊಳ್ತಾ ಇಲ್ಲ ಈ ಥರನೂ ಮಾಡ್ತಾರೆ ರೈತರು ಕಷ್ಟಪಟ್ಟು ಬೆಳೆಗಳನ್ನು ಬೆಳೀತಾರೆ ನಂತರ ಲಾಸ್ಟಿಗೆ ಈ ರೀತಿ ಆದರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಸೊ ಎಲ್ಲರಿಗೂ ಗೊತ್ತಾಗಬೇಕು ಯಾವ ರೀತಿ ರೈತರ ಕಷ್ಟ ಅಂತೇಳಿ ಹಾಗಾಗಿ ಇವತ್ತು ಈ ವಿಡಿಯೋನ ಶೇರ್ ಇದ್ದೀನಿ ಹಾಗೆಯೇ ಇನ್ನೊಂದು ಖುಷಿಯ ವಿಚಾರ ಏನಂತೇಳಿದರೆ ನಿನ್ನೆ ನೈಟ್ ನಮ್ಮಲ್ಲಿ ಹಸು ಕರು ಹಾಕಿದೆ ಅದ್ರದ್ದು ಫೋಟೋ ಸಮೇತ ಶೇರ್ ಮಾಡ್ಕೊಳ್ತೀನಿ ಸೊ ನೋಡಿ ಸೊ ಇವತ್ತು ನಾನು ತೋಟದ ಕಡೆ ಬಂದಿದ್ದೀನಿ ವಿಶೇಷ ಏನಂತ ಹೇಳಿದರೆ ನಿಮಗೆ ಟೈಟಲ್ ನೋಡಿನೇ ಗೊತ್ತಾಗಿರಬೇಕು ನಿನ್ನೆ ನೈಟ್ ಆನೆ ಬಂದಿತ್ತು ಸೊ ಆನೆ ಬಂದು ಗದ್ದೆನ ಫುಲ್ ಸರ್ವನಾಶ ಮಾಡಿದೆ ಸೊ ನಿಮಗೆ ತೋರಿಸೋಣ ಅಂತೇಳಿ ಬಂದಿದ್ದೀನಿ ಸೊ ಫ್ರೆಂಡ್ಸ್ ಎಲ್ಲಿ ಕಾಣಿಸ್ತಾ ಇರ್ಬೋದು ಇದು ಆನೆ ಕಾಲಿದು ಎಷ್ಟೆಷ್ಟು ದೊಡ್ಡ ದೊಡ್ಡದಾಗಿದೆ ನೋಡಿ ಇದು ಈ ಗುಂಡಿಯಲ್ಲಿ ಒಂದು ಕಾಫಿ ಗಿಡನೇ ನಡ್ಬೋದು ಆ ರೀತಿ ಗುಂಡಿ ಮಾಡಿದೆ ಇದು ನೋಡಿ ಗದ್ದೆಯಲ್ಲಿ ಮೆಟ್ಟಿ ಈ ರೀತಿ ಮಾಡಿದೆ ಫುಲ್ ಒಂದು ಒಂದು ಗದ್ದೆ ಫುಲ್ ಈ ರೀತಿ ಆಗಿದೆ ನಂತರ ಮಧ್ಯ ಮಧ್ಯದಲ್ಲೆಲ್ಲ ಇದರ ಕಾಲು ಅಷ್ಟಷ್ಟು ಆಗಲಕ್ಕೆ ಫುಲ್ ಮೆಟ್ಟಿ ಹಾಕಿದೆ ಇನ್ನೇನಿನ್ನ ಸ್ವಲ್ಪ ಟೈಮಲ್ಲಿ ಭತ್ತ ಬೆಳೆನ ಕೊಯ್ಬೋದಿತ್ತು ಕೊಯ್ಲು ಮಾಡ್ಬೋದಿತ್ತು ಸೊ ಈ ರೀತಿ ಮಾಡಿದೆ ನೋಡಿ ಇಲ್ಲಿಗೆ ಬಂದ ಆನೆ ಬರೀ ಒಂದೇ ಇದ್ದಿದಂತೆ ಸೊ ಹಾಗಾಗಿ ಇಷ್ಟೇ ಮಾಡಿ ಹಾಕಿದೆ ಏನಾದರೂ ತುಂಬ ಇದ್ದಿದ್ದರೆ ಇದು ಯಾವುದೂ ಉಳಿತೇ ಇರಲಿಲ್ಲ ದಯೆಯಿಂದ ಇಷ್ಟಾದರೂ ಉಳಿತಲ್ಲ ಅಂತೇಳಿ ಖುಷಿ ಪಡ್ಕೊಳ್ಬೇಕಲ್ವಾ ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಕಾಲು ಆನೆದ ಕಾಲು ಸೊ ಇವಾಗ ನಾನು ತೋಟದ ಕಡೆ ಹೋಗ್ತಾ ಇದ್ದೀನಿ ಇದು ಗದ್ದೆಯನ್ನು ತೋಟ ಮಾಡಿರೋದು ಇದು ಬಾಳೆ ದಿಂಡನ್ನೆಲ್ಲ ತಿಂದು ಹಾಕಿದೆ ಅಂದರೆ ಆನೆಗೆ ಬಾಳೆ ದಿಂಡೆ ತುಂಬ ಇಷ್ಟ ಅಂತೆ ಸೊ ಹಾಗಾಗಿ ಈ ರೀತಿ ಮಾಡಿದೆ ಇಲ್ಲಿ ನೋಡಿ ಇನ್ನೇನು ಒಂದು ಸ್ವಲ್ಪ ಟೈಮಲ್ಲಿ ಇದು ಫಸ್ಲು ಕೊಡಬೇಕಾಗಿತ್ತು ಇಲ್ಲಿ ನೋಡಿ ಇದು ಬಾಳೆ ದಿಂಡನ್ನು ಈ ರೀತಿ ಚೆನ್ನಾಗಿ ಸುಲಿದು ಈ ರೀತಿ ತಿಂದಿದೆ ಕಾಫಿ ಗಿಡನೆಲ್ಲ ನೋಡಿ ಈ ರೀತಿ ಮಾಡಿ ಹಾಕಿದೆ ಮೆಟ್ಟಿ ಹಾಕಿದೆ ತುಂಬ ಬಾಳೆ ಗಿಡನ ಈ ರೀತಿ ಮಾಡಿದೆ ಓಕೆ ಇವಾಗ ಗದ್ದೆ ನೋಡಿದ್ರಲ್ಲ ಇವಾಗ ಗದ್ದೆದಾಯಿತು ಇಲ್ಲಿಂದ ಹೀಗೆ ಬಂದಿದೆ ಬಂದು ಇಲ್ಲಿ ನೋಡಿ ಈ ಪೈಪ್ ಕಾಣಿಸ್ತಾ ಇದೆಯಲ್ಲ ಈ ಪೈಪ್ ಇದು ಸ್ಟ್ರೇಟ್ ನಾವು ಯಾವ ರೋಡಲ್ಲಿ ನಡ್ಕೊಂಡು ಹೋಗ್ತೀವಿ ಅದೇ ರೋಡಲ್ಲಿ ಹೋಗಿದೆ ಇವಾಗ ಆನೆ ಮನೆ ಹತ್ರಕ್ಕೆ ಬಂದ ಜಾಗ ತೋರಿಸ್ತೀನಿ ನಮ್ಮ ಮನೆ ಅಂದರೆ ಕಾಂಪೌಂಡ್ ಹತ್ರನೇ ಬಂದು ಒಂದು ಬಾಟನೆಲ್ಲ ಮಗಜಿ ಹಾಕಿ ನಂತರ ಅದ್ರ ಕೆಲಸನ ಮಾಡ್ಕೊಂಡು ಹೋಗಿದೆ ಇವಾಗ ನೋಡಿ ನಮಗೆ ಬೆಳಗ್ಗೆ ಗೊತ್ತಾಗಲಿಲ್ಲ ಇಲ್ಲಿ ನೋಡಿ ಕಾ ಆನೆದು ಕಾಲಿನ ಗುರುತು ನೋಡಿ ಕಾಣಿಸ್ತಾ ಇರ್ಬೋದು ಎಷ್ಟು ದೊಡ್ಡ ಹೆಜ್ಜೆ ನೋಡಿ ರೈಟ್ ಸೈಡಲ್ಲಿ ಕಾರ್ ಶೆಡ್ ಕಾರ್ಗೂ ಏನು ಮಾಡಿಲ್ಲ ನಂತರ ಮನೆಗೂ ಏನು ಮಾಡಿಲ್ಲ ನಂತರ ಇದು ಹೂ ಗಿಡಗಳಿಗೂ ಯಾವುದೇ ರೀತಿಯ ತೊಂದರೆ ಮಾಡಿಲ್ಲ ಅದೊಂದು ಪುಣ್ಯ ಅಂತ ಹೇಳ್ಬೋದು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಇಲ್ಲಿ ತನಕ ಬರುತ್ತೆ ಅಂತೇಳಿ ಲೈಫಲ್ಲೇ ಇದೇ ಫಸ್ಟ್ ಟೈಮ್ ಬಂದಿರೋದಂತೆ ಇಷ್ಟರವರೆಗೆ ಬಂದೇ ಇರಲಿಲ್ಲ ಅಂತ ಹೇಳ್ತಾಯಿದ್ರು ಈ ನೆಟ್ಟನ್ನೆಲ್ಲ ಕಟ್ಟಿದ್ವಿ ಅದನ್ನೆಲ್ಲ ಮುರಿದು ಹಾಕಿದೆ ನಂತರ ಇಲ್ಲಿ ನೋಡಿ ಈ ಪಾಟ್ ಬಕೆಟ್ ಪಾಟನ್ನು ಇದ್ರ ಕಾಂಪೌಂಡ್ ಮೇಲೆ ಇಟ್ಟಿದ್ವಿ ಅದನ್ನು ಮಗ್ಜಿ ಹಾಕಿ ಕಾಂಪೌಂಡ್ ಮೇಲೆ ಹತ್ತಿ ಹೋಗಿದೆ ನಂತರ ನೋಡಿ ಇವಾಗ ಕಾಫಿ ಗಿಡಗಳನ್ನೆಲ್ಲ ಮುರ್ದಾಕಿದೆ ತುಂಬಾ ಕಾಫಿ ಹಾಳಾಗಿದೆ ನೋಡಿ ನಂತರ ಅದು ತೋಟದೊಳಗಡೆ ಹೋಗಿದೆ ಯಾವ ಕಡೆ ಹೋಗಿದೆ ಅಂತ ಗೊತ್ತಿಲ್ಲ ಬಟ್ ಅದು ಹೋದ ಜಾಗದಲ್ಲೆಲ್ಲ ಕಾಫಿ ಗಿಡದ ಕೊಂಬೆ ಎಲ್ಲ ಮುರಿದೋಗಿದೆ ಇವಾಗ ನಾನು ನಿನ್ನೆ ನಮ್ಮ ಮನೇಲಿ ಒಂದು ಹಸು ಕರು ಹಾಕಿತ್ತು ಅದ್ರದ್ದು ಫೋಟೋನ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ నెక్స్ట్ వ్లగలి సిక్తీని వరకు టేక్ కేర్ బాయ్ బాయ్